ಇಲ್ಲದಿರತಕ್ಕಂತಹ ಗಣ್ಯರನ್ನ ವೇದಿಕೆಯ ಮುಂಭಾಗದಲ್ಲಿ ಆಚರಿಸಿರತಕ್ಕಂತಹ ಅಸನ್ಮಾನ್ಯರೆಲ್ಲರನ್ನು ಕೂಡ ಹಿಂಭಾಗದಲ್ಲಿ ಬನ್ನಿ. ವೇದಿಕೆ ಚಿಕ್ಕದು, ಕಾರ್ಯಕ್ರಮ ದೊಡ್ಡದು, ಆದರೂ ಚಿಂತೆ ಇಲ್ಲ. ರಾಷ್ಟ್ರಪತಿ ಪ್ರಶಸ್ತಿ ಬಂದ ಒಂದು ಸಂದರ್ಭದಲ್ಲಿ ಮತ್ತು ಒಂದು ಸ್ನೇಹಿತರು ಒಂದು ನಮಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದರು. ನಾನು 28 ವರ್ಷ ಇಲಾಖೆಯಲ್ಲಿ ಒಂದು ಸೇವೆ ಮಾಡಿದ್ದೀನಿ. ಆ ಸೇವೆ ತೃಪ್ತಿಕರವಾಗಿದೆ. ನಮಗೇನು ನಮ್ಮ ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಮುಂದೆ ಸಹ ಅದೇ ರೀತಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ಕೊಡ್ತೀನಿ. ಆ ಒಂದು ಸೇವೆಯನ್ನು ಗುರುತಿಸಿ ನಿಮಗೆ ಪ್ರಶಸ್ತಿ ಬಂದಿರೋದಕ್ಕೆ ನಾನು ನಮಗೆ ನನ್ನ ಈ ಪ್ರಶಸ್ತಿಗೆ ಕಾರಣೀಭೂತರಾದಂಥ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ವಂದಿಸ್ತೇನೆ. ಸಹಜ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷಪಟ್ಟಿದ್ದೀನಿ. ಪುರಸ್ಕೃತರಾದ ಶ್ರೀಯುತ ಸಿದ್ದರಾಜ್ ಸಾಹೇಬ್ರ ಅವರಿಗೆ 2021ನೇ ರಾಷ್ಟ್ರಪತಿ ಚಿನ್ನದ ಪದಕ ಬಂದಿತ್ತು. ಅವ್ರಿಗೆ ನಾವೆಲ್ಲ ಹೋಗಿ ಕೇಳ್ಕೊಂಡು ಈ ಥರ ಒಂದು ನಮ್ಮ ಅಭಿಮಾನಿ ಬಳಗ ಸ್ನೇಹಿತರು ಬಂಧುಗಳು ಎಲ್ಲ ಸೇರಿ ಒಂದು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ನೀವು ದಯಮಾಡಿ ಬರಬೇಕು ಅಂತ ಕೇಳ್ಕೊಂಡಾಗ ಅವರ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದರು. ನಾವು ನಮ್ಮ ಸ್ನೇಹಿತರು ಬಂಧುಗಳು ಎಲ್ಲ ಸೇರಿ ಈ ಒಂದು ರಾಷ್ಟ್ರಪತಿ ಪುರಸ್ಕೃತರಾದ ಶ್ರೀಯುತ ಜಿ ಸಿದ್ದರಾಜ್ ಸಾಹೇಬ್ರವರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ.